ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ? ನೀವು ನೋಡ್ತಿದ್ದೀರಾ ಭಾಗೀರಥಿ ಕನ್ನಡ ವ್ಲಾಗ್ಸ್. ಹಾಗೆ ಈಗಷ್ಟೇ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಂದರೆ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಕ್ಯೂ ಆ್ಯಂಡ್ ಎ ಮಾಡೋಣ ಅಂತ ಇದ್ದೇನೆ ನಾನು. ಅಂದರೆ ತುಂಬ ದಿವಸ ಅಂದರೆ ದಿವಸ ಅಂತಲ್ಲ, ಒಂದು ಎರಡು ತಿಂಗಳು ಆಯ್ತೇನೋ ಗೊತ್ತಿಲ್ಲ ನನಗೆ, ಅಷ್ಟಾಗಿ ಒಂದು ತಿಂಗಳು ಎರಡು ತಿಂಗಳು ಏನಾಗಿರ್ಬೋದು ನಾನು ಪೋಸ್ಟ್ ಹಾಕಿ ಅಂದರೆ ಕ್ಯೂ ಆ್ಯಂಡ್ ಎ ಮಾಡ್ತೇನೆ, ನೀವು ಪ್ರಶ್ನೆ ಕೇಳಿ ಅಂತ ಒಂದು ಪೋಸ್ಟ್ ಹಾಕಿದ್ದೆ. ಅದರಲ್ಲಿ ತುಂಬ ಮಂದಿ ಪ್ರಶ್ನೆ ಕೇಳಿದ್ದೀರ. ಮೊದಲನೇದಾಗಿ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಸಾರಿ ಹೇಳ್ತಾ ಇದ್ದೇನೆ, ಯಾಕೆಂದರೆ ನನಗೆ ಆ ವಿಡಿಯೋನ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನಾನು ತುಂಬ ಬ್ಯುಸಿ ಅದೇ, ಹಾಗೆ ನನಗೆ ಆ ವಿಡಿಯೋ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ. ಅದಕ್ಕೋಸ್ಕರ ಇವತ್ತು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಲಿಕ್ಕೆ ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ಹಾಗಾದರೆ ಯಾರೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡೋಣಲ್ವಾ. ಓಕೆ ಬನ್ನಿ. ಮೊದಲನೇ ಪ್ರಶ್ನೆ ಕವಿತಾ ಅಬ್ಬಿ ಅಂತ ಕೇಳಿದ ಪ್ರಶ್ನೆ ಅಂತಲ್ಲ, ಅವರೊಂದು ನನಗೆ ಎಂತ ಹೇಳ್ತಾರಂದರೆ ಈ ರೀತಿ ಮಾಡ್ಬೋದಲ್ವಾ ಅಂತ ಹೇಳ್ತಾರಲ್ಲ, ಹಾಗೆ ಹೇಳಿದ್ದಾರೆ. ಅಂದರೆ ಕುಕ್ಕಿಂಗ್ ಚಾನಲ್ ಓಪನ್ ಮಾಡಿ ಔಟ್ ಸೈಡಲ್ಲಿ, ಅಂದರೆ ಹೊರಗಡೆ ಅಡುಗೆ ಮಾಡುವುದು ಅದೊಂದು ಚಾನಲ್ ಓಪನ್ ಮಾಡಿ ಅಂತ ಕೇಳಿದ್ದೀರಾ ಕವಿತಾ ಅವರೇ. ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟ್ ನೋಡಿ. ನನಗೂ ಕೂಡ ಆಸೆ ಉಂಟು ಬೇರೆಯೇ ಚಾನಲ್ ಓಪನ್ ಮಾಡಬೇಕು, ಅಂದರೆ ಮಾಡಬೇಕಂತೇಳಿ ಕುಕ್ಕಿಂಗ್ ಚಾನಲ್ ಮತ್ತು ವ್ಲಾಗ್ಸ್ ಬೇರೆ ಬೇರೆಯೇ ಮಾಡಬೇಕಂತ ತುಂಬ ಆಸೆ ಉಂಟು. ಆದರೆ ಏನು ಮಾಡೋದು, ನನ್ನ ವ್ಯೂಸ್ ತುಂಬಾ ಕಡಿಮೆ ಉಂಟು, ಅಂದರೆ ಸಬ್ಸ್ಕ್ರೈಬರ್ ಕೂಡ ಅಷ್ಟೇನಿಲ್ಲ, ಕಡಿಮೆನೇ ಇರೋದು. ಮತ್ತು 10,000 ಎಲ್ಲ ಸಬ್ಸ್ಕ್ರೈಬರ್ ಆದರೆ ಖಂಡಿತ ನಾನು ಕುಕ್ಕಿಂಗ್ ಚಾನಲ್ ಮಾಡಬೇಕಂತ ಇದ್ದೇನೆ. ಹಾಗೆ ಈಗ ಅದು ಪೆಂಡಿಂಗಲ್ಲಿ ಇಟ್ಟಿದ್ದೇನೆ, ನೋಡುವ. ಪ್ರಯತ್ನ ಪಟ್ಟರೆ ಎಲ್ಲವೂ ಕೂಡ ಅಂತ ಹೇಳ್ತಾರಲ್ವಾ, ಪ್ರಯತ್ನ ಪಡ್ತಾ ಇದ್ದೇನೆ. ಆದರೆ ಈಗ ಸ್ವಲ್ಪ ಬ್ಯುಸಿ ಇರೋದರಿಂದ ನನಗೆ ತುಂಬಾ ಕಷ್ಟ ಆಗ್ತಾ ಉಂಟು, ನೋಡುವ. ಕುಕ್ಕಿಂಗ್ ಚಾನಲ್ ಓಪನ್ ಮಾಡಿದರೆ ಖಂಡಿತ ನಾನು ನಿಮಗೆ ಯೂಟ್ಯೂಬಲ್ಲಿ ಹೇಳ್ತೇನೆ. ಓಕೆ, ಎರಡನೇ ಪ್ರಶ್ನೆ ಅಶು ಅಂತ ಹೇಳಿ, ಅವರ ಫುಲ್ ನೇಮ್ ನನಗೆ ಗೊತ್ತಿಲ್ಲ, ಹಾಗೆಯೇ ಉಂಟು ಇದರಲ್ಲಿ ಕಮೆಂಟಲ್ಲಿ ಮೇಲೆ ಹೆಸರು ಬರೆದು. ಹಾಗೆ ಅವರು ಕೇಳಿದ್ದಾರೆ ನಿಮ್ಮ ಊರು ಎಲ್ಲಿ, ಹಾಗೆಯೇ ಅದರ ಡೀಟೇಲ್ಸ್ ಎಲ್ಲ ಹೇಳಿ ಅಂತ. ಹೇಳ್ಬೋದು, ಹೇಳೋದಕ್ಕೇನು ಇಲ್ಲ. ಕೆಲವರು ಅನಿಸ್ಬೋದು ಎಷ್ಟೋ ಸಲ ನಾವು ಈ ಪ್ರಶ್ನೆಯನ್ನು ಕೇಳಿದ್ದೇವೆ, ನಮಗೆ ಇವರು ಆನ್ಸರ್ ಕೊಡ್ತಾ ಇಲ್ಲ ಅಂತ ಹೇಳಿ. ಹಾಗೆ ನಮ್ಮದು ಕಾಸರಗೋಡು, ಕಾಸರಗೋಡು ಅಂದರೆ ಪೆರ್ಲ, ಆ ಕಡೆಯೇ ನಮ್ಮ ಊರು ಬರುತ್ತೆ. ಅಂದರೆ ಮತ್ತೆ ಡೀಟೇಲಾಗಿ ಜಾಸ್ತಿಯಾಗಿ ಹೇಳಿಕ್ಕೆ ಹೋಗಲ್ಲ ನಾನು, ಅಷ್ಟೇ ಹೇಳ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ತ್ರಿವೇಣಿ ದೇವನಂದ್ ಅಂತ ಹೇಳಿ, ಅಕ್ಕ ನೀವು ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಕೇಳಿದ್ದೀರಾ. ಗುಡ್ ಪ್ರಶ್ನೆ. ಅಂದರೆ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದಿಲ್ಲ, ಕಮ್ಮಿ ಮಾಡೋದು, ಕಮ್ಮಿ ಅಂತಲ್ಲ ನಾವು ಮಾಡೋದಿಲ್ಲ. ಹಾಗೆ ನಾನು ಯಾವ ರೀತಿ ಅಂತ ಹೇಳಿ ಅಲ್ವಾ, ಅಂದರೆ ನಮ್ಮ ಮನೆಯಲ್ಲಿ ನನ್ನ ತಾಯಿ ಮನೆಯಲ್ಲೆಲ್ಲ ಆಚರಿಸ್ತಿದ್ರು, ಅಂದರೆ ಗ್ರ್ಯಾಂಡಾಗಿ ಆಚರಿಸಣೆ ಮಾಡೋದಿಲ್ಲ. ಮಧ್ಯಾಹ್ನ ನಂತರ ಸ್ನಾನ ಎಲ್ಲ ಮಾಡಿ ದೇವರಿಗೆ ಹೂ ಇಡುವುದು, ಎಲ್ಲ ಕ್ಲೀನ್ ಹಾಗೆಲ್ಲ ಮಾಡಿ ಅದು ಅಷ್ಟೇ ನನಗೆ ನೆನಪಿರೋದು. ಅಂದರೆ ನಾನು ಚಿಕ್ಕದಿರುವಾಗ ಎಲ್ಲ ಮಾಡ್ತಾಯಿದ್ರು ಮಾವನವರೆಲ್ಲ, ಮತ್ತು ನಾವೆಲ್ಲ ಶಾಲೆಗೆಲ್ಲ ಹೋಗ್ತೇವಲ್ಲ, ಹಾಗೆ ನಮಗೆ ಅಷ್ಟಾಗಿ ನೆನಪು ಕೂಡ ಇರುವುದಿಲ್ಲ. ಅಂದರೆ ನಾವು ಇರುವುದಿಲ್ಲ ಅವರ ಏನಾದರೂ ಮಾಡ್ತಿರುವಾಗ ಹಾಗೆ. ಓಕೆ, ಮತ್ತು ನಮ್ಮ ಇಲ್ಲಿ ನನ್ನ ಗಂಡನ ಮನೆಯಲ್ಲಿ ಸಂಕ್ರಾಂತಿ ಆಚರಣೆ ಇಲ್ಲ, ತರವಾಡಿಯಲ್ಲಿ ಇರ್ಬೋದೇನೋ ಗೊತ್ತಿಲ್ಲ ನನಗೆ ಅಷ್ಟಾಗಿ. ಕೆಲವು ಕಡೆ ಮಾಡ್ತಾರೆ, ಗ್ರ್ಯಾಂಡಾಗಿ ಮಾಡ್ತಾರೆ, ಆದರೆ ನಮ್ಮ ಮನೆಯಲ್ಲಿ ಇಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ ಮೊಹಮ್ಮದ್ ಅಂತೇಳಿ, ನೀವು ಎಲ್ಲರೂ ಒಟ್ಟಿಗೆ ಇರೋದ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಯಾಕೆ ಕೇಳಿದಾರಂದರೆ, ಅವರು ನಾನೊಂದು ಬರ್ಡೇ ವ್ಲಾಗ್ ಹಾಕಿದ್ದೆ, ಅದರಲ್ಲಿ ನನ್ನ ಮೈದುನ ಮಗನ ಬರ್ಡೇನ ಅವನು ಕೇಕ್ ಕೊಡಲಿಕ್ಕೆಲ್ಲ ಬಂದಿದ್ದ. ಆ ವಿಡಿಯೋದಲ್ಲಿ ಈ ಕಮೆಂಟ್ ಬಂದಿತ್ತು. ಅದು ಯಾವ ರೀತಿ ಕೇಳಿದ್ರು ಅಂತ ಗೊತ್ತಿಲ್ಲ, ನನ್ನ ಅತ್ತೆ ಮಾವ ಒಟ್ಟಿಗೆ ಇರುವುದಾ ಅಲ್ಲ ಅವರ ಒಟ್ಟಿಗೆ ಇರುವುದು ಅಂತ ಕೇಳಿ ಗೊತ್ತಿಲ್ಲ. ಆದರೆ ನಾನು ನಮ್ಮ ಮನೆಯಲ್ಲಿ ಅತ್ತೆ ಮಾವ ಮೈದುನವರು ನಾನು ನನ್ನ ಹಸ್ಬೆಂಡು ನನ್ನ ಮಕ್ಕಳು ಹಾಗೆ ಎಲ್ಲರೂ ಇದ್ದೇವೆ ನಾವು ಒಟ್ಟಲ್ಲಿ ಇರೋದು. ಮತ್ತು ಮೈದುನ ಅಂದರೆ ಅವರ ದೊಡ್ಡಪ್ಪನ ಮಗನ ಬರ್ಡೇ ಅದು. ಅವರು ಬೇರೆಯೇ ಮನೆ, ಅವರಿಗೆ ಬೇರೆಯೇ ಮನೆ ಉಂಟು. ಹಾಗೆ ಅವನು ಬರ್ಡೇ ಕೇಕನ್ನು, ಅಂದರೆ ನಾವು ನಮ್ಮ ಮನೆಯಲ್ಲಿ ನನ್ನ ಮಕ್ಕಳ ಬರ್ಡೇ ಕೇಕನ್ನು ಏನಾದರೂ ಸ್ವೀಟ್ ಏನಾದರೂ ಮಾಡಿದರೆ ನಾನು ಎಲ್ಲರ ಮನೆಗೆ ಕೊಡ್ತೇನೆ. ಹಾಗೆ ಅವರು ಕೂಡ ನನಗೆ ತಂದು ಕೊಟ್ಟಿದ್ದರು, ನಮ್ಮ ಮನೆಗೆ ತಂದು ಕೊಟ್ಟಿದ್ದರು. ಹಾಗೆ ಸ್ವಲ್ಪ ನಾನು ವಿಡಿಯೋ ಮಾಡಿದೆ ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರಶ್ನೆ ನಂದಿನಿ ವ್ಲಾಗ್ಸ್ ಅವರು ಕೇಳಿದರು, ನೀವು ಕೇರಳದವರ, ಯಾಕೆಂದರೆ ನಿಮಗೆ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ ಅಂತ. ಇದು ಸುಳ್ಳು ಅಂತ ಅಂದ್ಕೊಂಡಿದ್ದೇನೆ ನಾನು. ನಿಮ್ಮ ಪ್ರಶ್ನೆ ಒಳ್ಳೆ ರೀತಿಯಲ್ಲಿ ಉಂಟು, ಆದರೆ ಕನ್ನಡದಲ್ಲೇ ನಾನು ಸ್ವಲ್ಪ ವೀಕ್. ಅಂದರೆ ನಾನು ಕರ್ನಾಟಕದವಳು,
ನನ್ನ ತಾಯಿ ಮನೆ ಕರ್ನಾಟಕದಲ್ಲಿ, ನನ್ನನ್ನು ಕೊಟ್ಟದ್ದು ಇಲ್ಲಿ ಕೇರಳ. ಆದ್ರೂ ನಂಗೆ ಕನ್ನಡ ಮಾತಾಡ್ಲಿಕ್ಕೆ ತುಂಬಾನೇ ಚಂದ ಗೊತ್ತು. ಆದ್ರೆ ನಾನು ಶಾಲೆ ಬಿಟ್ಟು ತುಂಬಾ ವರ್ಷ ಕೂಡ ಆಯ್ತು, ಮತ್ತೆ ನಂಗೆ ಕನ್ನಡ ಮಾತಾಡೋರು ಯಾರು ಸಿಗ್ಲಿಲ್ಲ. ನಂತರ ಇಲ್ಲಿ ಮನೆಗೆ ಬಂದ್ಮೇಲೆ ಇಲ್ಲಿ ನಮ್ಮ ಮನೆ ಗಂಡನ ಮನೆಯಲ್ಲಿ ಮರಾಠಿ ಮಾತಾಡೋದು ಎಲ್ಲರೂ. ಹಾಗೆ ಅವರ ಜೊತೆಗೆ ಸ್ವಲ್ಪ ಸ್ವಲ್ಪ ತುಳುವೇ ಮಾತಾಡ್ತಾ ತುಳುವೇ ಕಂಟಿನ್ಯೂಸ್ ಆಗಿ ಹೋಯಿತು. ಅಂದ್ರೆ ಕನ್ನಡ ಮರ್ತೋಯ್ತು, ಯಾರು ಕನ್ನಡದವರು ನಂಗೆ ಸಿಗ್ಲಿಲ್ಲ. ಮತ್ತೆ ನಾನೊಂದು ಸಂಘಕ್ಕೆ ಸೇರಿದ ನಂತರ ನಂಗೆ ಒಬ್ರು ಕನ್ನಡದವರು ಸಿಕ್ಕಿದ್ರು. ಅವರ ಕನ್ನಡ ಸ್ವಲ್ಪ ಚೇಂಜಸ್ ಉಂಟು, ಅಂದ್ರೆ ಮಡಿಕೇರಿ ಸೈಡ್ ಮಾತಾಡುವ ಕನ್ನಡ ಒಂಥರ ಬೇರೆ ರೀತಿಯಲ್ಲಿ ಉಂಟು. ಹಾಗೆ ಅವ್ರ ಹತ್ರ ಸ್ವಲ್ಪ 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 ಮಾತಾಡಿ ಇಷ್ಟಾದ್ರೂ ನಾನು ಮಾತಾಡ್ತೇನೆ. ಅಂದ್ರೆ ಕನ್ನಡ ಮಾತಾಡ್ಲಿಕ್ಕೆ ಬರುತ್ತೆ, ತೊದಲು ನುಡಿ ಅಂತ ಹೇಳ್ತಾರಲ್ಲ ಆ ರೀತಿ ಬರುತ್ತೆ ನಂಗೆ ಮಾತಾಡುವಾಗ. ಏನು ಕಟ್ ಕಟ್ ರೀತಿಯಲ್ಲಿ ಫಾಸ್ಟ್ ಫಾಸ್ಟ್ ಆಗಿ ಮಾತಾಡ್ಲಿಕ್ಕೆ ಬರುದಿಲ್ಲ. ಅಂದ್ರೆ ನನ್ನ ಕನ್ನಡಕ್ಕೆ ಎಷ್ಟೋ ಜನ ಬ್ಯಾಡ್ ಕಮೆಂಟ್ ಕೂಡ ಕೊಟ್ಟಿದ್ದೀರಾ. ಇವರೊಬ್ರು ಯಾರೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳಿದ್ದಾರೆ. ನಂಗೆ ತುಂಬಾ ಖುಷಿ ಆಯ್ತು ನಿಮ್ಮ ಕಮೆಂಟ್ ನೋಡಿ. ನೆಕ್ಸ್ಟ್ ಕಾವ್ಯ ಶರ್ಮಾ ಅಂತ ಹೇಳಿ ಅವರ ಪ್ರಶ್ನೆ ಅಂತಲ್ಲ ರಿಕ್ವೆಸ್ಟ್ ಕೇಳಿದ್ದಾರೆ. ಅಂದ್ರೆ ನಿಮ್ಮ ಕೂದಲನ್ನು ನೀವು ಸ್ಟ್ರೈಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. ನೋಡುವ ಕಾವ್ಯವರೇ, ಖಂಡಿತ ನಂಗೂ ಕೂಡ ಆಸೆ ಉಂಟು. ಅಂದ್ರೆ ನನ್ನ ಅತ್ತೆ ಮಕ್ಕಳೆಲ್ಲ ತುಂಬಾನೇ ಆಸೆ ಪಡ್ತಾ ಇದ್ದಾರೆ, ಅಕ್ಕ ನೀನು ಒಮ್ಮೆ ಸ್ಟ್ರೈಟಿಂಗ್ ಮಾಡು ಅಂತ ಹೇಳಿಕ್ಕೆ ಕೂದಲನ್ನು. ಆದ್ರೆ ನಂಗೇನೆ ಇಷ್ಟ ಇಲ್ಲ, ಅಂದ್ರೆ ನನ್ನ ಕೂದಲೇ ಇರೋದು ಇಷ್ಟು ಸ್ವಲ್ಪ ನೋಡಿ. ಎಣ್ಣೆ ಹಾಕದೆ ಕಟ್ಟಿದ್ರೆ ಸ್ವಲ್ಪ ಜಾಸ್ತಿಯಾಗಿ ಕಾಣ್ತದೆ, ಇಲ್ಲಾಂದ್ರೆ ನನಗೆ ಕೂದಲೇ ಕಡಿಮೆ. ಮೊದಲು ಮದುವೆಗಿಂತ ಮೊದಲು ಇತ್ತು, ತುಂಬಾ ಕೂದಲು ಇತ್ತು, ಎಲ್ಲರೂ ಏನೇನೋ ಹೇಳಿ ಹೇಳಿ ನಂತರ ಹೋಯ್ತು. ಮತ್ತೆ ನಾನು ಎಣ್ಣೆ ಎಲ್ಲ ಹಾಕೋದು ತೆಂಗಿನ ಎಣ್ಣೆನೆ ಹಾಕೋದು, ಬೇರೆ ಏನು ಕೂದಲಿಗೆ ಹಾಕೋದಿಲ್ಲ. ಕೂದಲು ಉದುರದಾಗೆ, ಹಾಗೆ ಕೂದಲು ಉದ್ದ ಬರುವ ಹಾಗೆ ಮನೆ ಮದ್ದಿದ್ರೆ ಖಂಡಿತ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ತೇನೆ. ಓಕೆ, ಅದಕ್ಕೋಸ್ಕರ ನಾನು ಸ್ಟ್ರೈಟಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ. ನೋಡುವ, ನಾನು ಹೇರ್ ಸ್ಟೈಲ್ ಮಾಡಿದ್ರೆ ಖಂಡಿತ ನಾನು ನಿಮ್ಗೆ ತೋರಿಸ್ತೇನೆ ಯಾವ ರೀತಿ ನಾನು ಹೇರ್ ಸ್ಟ್ರೈಟಿಂಗ್ ಮಾಡಿದೆ ಅಂತ ಹೇಳಿ ನಾನು ಖಂಡಿತವಾಗ್ಲೂ ತೋರಿಸ್ತೇನೆ. ಓಕೆ, ನೆಕ್ಸ್ಟ್ ಆಯಿಷಾ ಅಂತ ಹೇಳಿ, ಅಕ್ಕ ನೀವು ತುಂಬಾ ಸಪುರ ಆಗಿದ್ದೀರಾ ಅಂತ ಹೇಳಿದ್ದೀರಾ. ಹೌದು ಖಂಡಿತ, ನಿಮ್ಗೆ ನನ್ನ ನೋಡಿದ್ರೇನೆ ಗೊತ್ತಾಗ್ಬೋದು ನಾನು ಎಷ್ಟು ತುಂಬಾನೇ ದಪ್ಪ ಇದ್ದೆ. ಈಗ ಸಪುರ ಆಗಿದ್ದೇನೆ. ಅಂದ್ರೆ ಕೆಲವರ ಮಾತುಗಳು ಏನೇನೋ ಹೇಳುವರು ದಪ್ಪ ಇರುವಾಗ, ಆ ರೀತಿ ಹಾಗೆ ಹೀಗೆ ಅಂತ ತುಂಬಾ ಮಂದಿ ಹೇಳುವರು. ಹಾಗಂತ ಹೇಳಿ ನಾನು ಸಪುರ ಆಗ್ಬೇಕಂತ ಯೋಚನೆನೇ ಮಾಡಲಿಲ್ಲ. ನಂತರ ನನಗೆ ಹುಷಾರಿರಲಿಲ್ಲ, ಅಂದರೆ ನನಗೆ ತುಂಬಾ ಬೆನ್ನು ನೋವು, ನಿಮಗೆ ಗೊತ್ತಿರ್ಬೋದು. ನಂದು ಸಿಸರಿನ ಮೂರು ಮಕ್ಕಳಲ್ಲಿ ಕೂಡ ನಾನು ಸಿಸರಿನ ಮಾಡಿಸಿದ್ದು, ಅದಕ್ಕೋಸ್ಕರ ಅದು ಬೆನ್ನು ಅದರ ಇಂಜೆಕ್ಷನ್ ಕೊಡ್ತಾರೆ ಬೆನ್ನಿಗೆ, ಗೊತ್ತಿರ್ಬೋದು ಸಿಸರಿನ ಆದವರಿಗೆ. ಆ ಬೆನ್ನು ನೋವು ತುಂಬಾ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಹಾಗೆ ತಲೆನೋವು ಇರ್ಬೋದು, ಉರಿಮೂತ್ರ ಅಂತ ಹೇಳ್ತಾರೆ ಅದು ಕೂಡ ಆಗಿರ್ಬೋದು, ತುಂಬಾ ನಾನು ಅದನ್ನು ಅನುಭವಿಸ್ತಾ ಇದ್ದೆ. ಅದಕ್ಕೋಸ್ಕರ ಒಬ್ರು ನನಗೆ ಡಯಟ್ ಫುಡ್ ಹೇಳಿಕೊಟ್ರು, ಈ ರೀತಿ ಮಾಡಿ, ಈ ರೀತಿ ನೀರು ಕುಡೀರಿ ಅಂತ ಹೇಳಿ. ಅದನ್ನೇ ಫಾಲೋ ಮಾಡ್ತಾ ನಾನು ಬಂದೆ. ಇದರ ಡೀಟೇಲ್ ಬೇಕಾದ್ರೆ ಖಂಡಿತ ನಾನು ಅದಕ್ಕಂತಾನೆ ಒಂದು ವಿಡಿಯೋಸ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಇದ್ದೇನೆ. ಅಂದ್ರೆ ನನ್ನ ತೂಕ ಇನ್ನೂ ಕೂಡ ಇಳಿಸ್ಲಿಕ್ಕೆ ಉಂಟು ಸ್ವಲ್ಪ, ನಂತರ ನಾನು ಖಂಡಿತ ನಿಮ್ ಜೊತೆ ಶೇರ್ ಮಾಡ್ತೇನೆ. ಅವರನ್ನು ಕೂಡ ನಿಮ್ಗೆ ನಾನು ಪರಿಚಯ ಮಾಡ್ತೇನೆ, ಹಾಗೆ ಅವರಿಂದ ನಿಮ್ಗೆ ಮಾಹಿತಿ ಕೂಡ ನಾನು ಕೊಡಿಸ್ತೇನೆ ಖಂಡಿತ. ನೆಕ್ಸ್ಟ್ ಪ್ರಶ್ನೆ ಸಂಗೀತ ಅವರು ಕೇಳಿದ್ದಾರೆ, ನಿಮ್ಗೆ ಹಳ್ಳಿ ಜೀವನ ಇಷ್ಟನಾ ಸಿಟಿ ಜೀವನ ಇಷ್ಟನಾ ಅಂತ ಹೇಳಿ. ನಂಗೆ ಹಳ್ಳಿ ಜೀವನನೇ ಇಷ್ಟ, ಯಾರಿಗೆ ತಾನೇ ಹಳ್ಳಿ ಜೀವನ ಇಷ್ಟ ಇಲ್ಲ ಹೇಳಿ. ಪೇಟೆ ಜೀವನವನ್ನು ಪೇಟೆಯಲ್ಲಿ ಬದುಕುದು ಕೂಡ ಕಷ್ಟನೇ. ಹಾಗಂತ ಹೇಳಿ ಪೇಟೆ ಒಳ್ಳೇದಲ್ಲ ಅಂತ ಹೇಳೋದಲ್ಲ ನಾನು, ಪೇಟೆಯಲ್ಲಿ ಇರೋದು ಕೂಡ ಒಳ್ಳೇದೇ, ಹಳ್ಳಿಯಲ್ಲಿ ಇರೋದು ಕೂಡ ಒಳ್ಳೇದೇ. ಹಳ್ಳಿಯಲ್ಲಿ ಇದ್ರೆ ಪ್ರಕೃತಿಯ ಒಂದು ಸೊಬಗುಂಟಲ್ಲ, ತುಂಬಾನೇ ಚಂದ ಕಾಣಲಿಕ್ಕೆ ಸಿಗ್ತದೆ, ಹಾಗೆ ಅದಂತ ಹೇಳ್ಬೋದು. ಮತ್ತೆ ಎಲ್ಲಾ ಕೆಲಸಗಳು ಕೂಡ ನಮಗೆ ಗೊತ್ತಿರ್ತದೆ, ಎಲ್ಲಿ ಹೋಗಿ ಕೂಡ ನಾವು ಬದುಕುವಂತ ಧೈರ್ಯ ಕೂಡ ನಮ್ಮನ್ನು ಹಳ್ಳಿಯವರಿಗೆ ಒಂದು ಪಾಠವನ್ನು ಕಲಿಸಿರುತ್ತೆ ನಮ್ಮ ಹಳ್ಳಿ. ಹಳ್ಳಿಯ ಒಂದು ಸೊಗಡಾಗಿರ್ಬೋದು, ಹಳ್ಳಿಯ ಒಂದು ಕಲೆ ಆಗಿರ್ಬೋದು, ಹಳ್ಳಿಯಲ್ಲಿರುವ ಒಂದು ಕೆಲಸಗಳಾಗಿರ್ಬೋದು, ಹಾಗೆ ನನ್ನ ಪ್ರಕಾರ ನನಗೆ ಹಳ್ಳಿ ಜೀವನನೇ ಇಷ್ಟ ಅಂತ ನಾನು ಹೇಳ್ತೇನೆ. ನಿಮ್ಗೆ ಯಾವ ಹಳ್ಳಿ ಇಷ್ಟನ ಪೇಟೆ ಇಷ್ಟನ ಅಂತ ಹೇಳಿ ಯಾರೆಲ್ಲ ನನಗೆ ಕಮೆಂಟ್ ಹಾಕ್ತೀರಾ ನೋಡೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆ ರಾಧಶ್ರೀ ಅವರು ಕೇಳಿದ್ದಾರೆ, ನಿಮ್ಮ ಒಡವೆಯ ಡಿಸೈನ್ ತೋರಿಸಿ ಅಂತ. ಖಂಡಿತ ತೋರಿಸ್ಬೋದು, ಆದ್ರೆ
ಒಡವೆ ಇಲ್ಲ. ಇರ್ತಿದ್ರೆ ಖಂಡಿತ ನಾನು ಇವತ್ತು ನಿಮ್ಗೆ ಡಿಸೈನ್ ಎಲ್ಲ ತೋರಿಸ್ತಾ ಇದ್ದೆ. ಓಕೆ ಸಾರಿ, ಏನೋ ಆ ಪ್ರಶ್ನೆ ಕೇಳಿ ನಗು ಅಂತ ಅಂದ್ರೆ ಒಡವೆ ಡಿಸೈನ್ ತೋರಿಸಿ ಅಂತ ಹೇಳುವಾಗ ನನ್ನ ಹಸ್ಬೆಂಡ್ ಹತ್ರ ಹೇಳುವಾಗ ನಾನು ನಿನ್ನ ಹತ್ರ ಸಂತೆ ಇದು ರೋಲ್ ಗೋಲ್ಡ್ ಒಡವೆ ಉಂಟು, ಅದನ್ನೇ ನೀನು ಅಡ್ಜಸ್ಟ್ ಮಾಡಿ ತೋರಿಸು ಚಿನ್ನ ಅಂತ ಹೇಳಿ ಅಂತ ಹೇಳಿದ್ರು. ನಂಗೆ ಅದು ನೆನೆಸಿ ನಗು ಬರ್ತಂತು. ಓಕೆ ನೋಡುವ, ನನ್ನ ಒಡವೆ ಒಂದು ಅದಕ್ಕಂತನೇ ಟೈಮ್ ಇರಲಿ, ಟೈಮ್ ಬರುವಾಗ ಖಂಡಿತ ನಾನು ನಿಮಗೆ ನನ್ನ ಒಡವೆ ಡಿಸೈನ್ ಎಲ್ಲ ತೋರಿಸ್ತೀನಿ. ಓಕೆ ಅಂದರೆ ಮೊದಲೆಲ್ಲ ಯಾವ ರೀತಿ ಇದು ಹಾಗೆ ಅದೇ ರೀತಿ ಇರೋದು ನನ್ನ ಒಡವೆ ಡಿಸೈನ್ ಎಲ್ಲ. ಆಗ ಈಗ ಮಾತ್ರ ನನ್ನ ಕೈಯಲ್ಲಿಲ್ಲ, ಹಾಗೆ ನನಗೆ ನಿಮಗೆ ತೋರಿಸಲಿಕ್ಕೆ ಆಗ್ತಾ ಇಲ್ಲ. ಓಕೆ ಹಾಗೆಯೇ ಇನ್ನೊಂದು ಪ್ರಶ್ನೆ ಬಂದಿ, ಪ್ರಶ್ನೆ ಅಂತಲ್ಲ, ನನಗೆ ಅದನ್ನು ನೋಡಿ ತುಂಬಾ ಬೇಜಾರಾಯಿತು. ಅಂದರೆ ನಾನು ಕಮೆಂಟ್ಗೆ ರಿಪ್ಲೈ ಕೊಡೋದಿಲ್ಲ ಅಂತ ಅವರಿಗೆ ಸ್ವಲ್ಪ ಬೇಜಾರೇನು, ಆ ಬೇಜಾರಲ್ಲಿ ಅವರು ಹೇಳಿರ್ಬೋದು, ಅವರ ಹೆಸರು ಮಾತ್ರ ನಾನು ಯಾರು ಅಂತ ಹೇಳೋದಿಲ್ಲ. ಅಂದರೆ ನನ್ನ ಕಮೆಂಟ್ ನನಗೆ ಮತ್ತೆ ನೋಡಲಿಕ್ಕೆ ಸಿಗೋದಿಲ್ಲ ಅದಕ್ಕೋಸ್ಕರ. ಹಾಗೆ ಅಂದರೆ ಈಗ ಹುಡುಕಿದ್ರು ಅವರು ಯಾರು ಅಂತ ನನಗೆ ಗೊತ್ತಾಗ್ಲಿಕ್ಕಿಲ್ಲ ಅದಕ್ಕೋಸ್ಕರ. ಅಂದರೆ ಕಮೆಂಟ್ ಯಾಕೆ ನಾನು ರಿಪ್ಲೈ ಕೊಡೋದಿಲ್ಲ ಅಂತ ನಾನು ಇವತ್ತು ಹೇಳ್ತೀನಿ. ಕಮೆಂಟ್ ಯಾಕೆ ನಾನು ರಿಪ್ಲೈ ಕೊಡೋದಿಲ್ಲ ಅಂತಂದರೆ, ನನಗೆ ಒಂದು ಸಲ ನಾನು ಕಮೆಂಟಲ್ಲಿ ನನ್ನ ಸ್ಟುಡಿಯೋಗೆ ಹೋಗಿ, ಯೂಟ್ಯೂಬ್ ಸ್ಟುಡಿಯೋ ಅಂತ ನಮ್ಗೆ ಇರ್ತದಲ್ವಾ, ಅದಕ್ಕೆ ಹೋಗಿ ನಾನು ಒಂದು ಸಲ ಕಮೆಂಟನ್ನು ಓದ್ತಾ ಇದ್ರೆ ಅಲ್ಲಿ ನಾನು ಓದಿರ್ತೇನೆ ಮೊದಲು, ಮತ್ತೆ ಕಮೆಂಟ್ಗೆ ರಿಪ್ಲೈ ಕೊಡ್ಬೋದು ಅಂತ ಅಂದ್ಕೊಂಡಿರ್ತೇನೆ, ಮತ್ತೆ ನನಗೆ ಆ ಕಮೆಂಟ್ ಸಿಗುವುದೇ ಇಲ್ಲ. ಅದೇ ಸಮಸ್ಯೆ ನನ್ನ ಮೊಬೈಲಲ್ಲಿ. ನಾನು ಇದನ್ನು ತುಂಬ ಸಲ ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ, ನನ್ನ ಮೊಬೈಲ್ ಸೆಟ್ಟಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಏನೋ ಗೊತ್ತಿಲ್ಲ, ಅದಕ್ಕಂತ ಈಗ ಅದನ್ನು ಸರಿ ಮಾಡ್ತಾ ಇದ್ದಾನೆ ನನ್ನ ಇದನ್ನು ಪ್ರಯತ್ನ ಪಡ್ತಾ ಇದ್ದಾನೆ ಸರಿ ಮಾಡಲಿಕ್ಕೆ ಏನಾಗಿದೆ ಅಂತ ಹೇಳಿ. ಆ ಕಮೆಂಟ್ ನೋಡಿ ಮತ್ತೊಬ್ಬರು ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಸ್ವಲ್ಪ ಜಂಬ ಅಂತೇಳಿ. ಖಂಡಿತ ಆಗಲಿಲ್ಲ, ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೇವೆ ಅಂತ ಅಂದ್ಕೊಂಡ್ರೆ ನಮಗೇನು ಜಂಬ ಹಾಗೇನು ಬರೋದಿಲ್ಲ, ನಾವು ನಾರ್ಮಲಿ ನಿಮ್ಮ ಥರನೇ ಇರೋದು. ಓಕೆ ಅಷ್ಟು ಜಂಬ ಇರ್ತಿದ್ರೆ ನಾನು ವೀಡಿಯೋಸೇ ಮಾಡ್ತಿರಲ್ಲ, ಆರಾಮ್ ಬಿಂದಾಸಾಗಿ ನಾನು ಮನೆಯಲ್ಲಿ ಕೂತ್ಕೊಳ್ಬೋದಿತ್ತು, ನನಗೆ ವೀಡಿಯೋಸ್ ಮಾಡಿ ಆಗಬೇಕಂತ ಇರ್ತಿರಲಿಲ್ಲ ಅಲ್ವಾ. ಅದಕ್ಕೋಸ್ಕರ ನನಗೆ ಕೂಡ ನಿಮ್ಮ ಕಮೆಂಟ್ಗೆ ಆನ್ಸರ್ ಕೊಡಬೇಕು ಹಾಕಬೇಕು ಅಂತೇಳಿ ತುಂಬಾ ಆಸೆ ಉಂಟು. ಆದರೆ ಏನು ಮಾಡೋದು, ಏನೋ ಪ್ರಾಬ್ಲಮ್ ಉಂಟು ನನ್ನ ಸ್ಟುಡಿಯೋದಲ್ಲಿ. ಖಂಡಿತವಾಗಲೂ ನಾನು ಅದನ್ನು ಸರಿ ಮಾಡಿದ ಮೇಲೆ ಖಂಡಿತವಾಗಲೂ ಎಲ್ಲರಿಗೂ ಕಮೆಂಟ್ಗೆ ಆನ್ಸರ್ ಕೊಡ್ತೇನೆ. ಅಂದರೆ ಮೊದಲ ಮೊಬೈಲ್ ಇರುವಾಗ ನಾನು ಫುಲ್ಲು ಕಮೆಂಟ್ ಹಾಕ್ತಾ ಇದ್ದೆ, ಅದು ಅದು ಮತ್ತೆ ಈಗ ತೋರಿಸ್ತಾ ಉಂಟು, ಅದಕ್ಕೆ ಕಮೆಂಟ್ಗೆ ರಿಪ್ಲೈ ಕೊಡಲಿಲ್ಲ ಅಂತ ತೋರಿಸ್ತಾ ಉಂಟು. ನಾನು ಅದಕ್ಕೆ ಮೊದಲು ಎಲ್ಲ ಕಮೆಂಟ್ಗೆ ಆನ್ಸರ್ ಕೊಟ್ಟಿದ್ದೇ ಇರೋದು, ಅಂದರೆ 4-5 ತಿಂಗಳ ನಂತರ ಎಲ್ಲ ಅದನ್ನೇ ತೋರಿಸ್ತಾ ಉಂಟು. ಮತ್ತು ಈಗಿನ ಕಮೆಂಟ್ಗಳೆಲ್ಲ ನನಗೆ ಅಷ್ಟು ಕಾಣೋದಿಲ್ಲ, ತಕ್ಷಣದಲ್ಲಿ ನಾನು ಕಮೆಂಟಿಗೆ ರಿಪ್ಲೈ ಕೊಟ್ಟರೆ ಮಾತ್ರ ನನಗೆ ಸಿಗ್ತದೆ, ಇಲ್ಲದ್ರೆ ಸಿಗುವುದಿಲ್ಲ. ಅದಕ್ಕೆ ಹೆಚ್ಚಿನವ್ರಿಗೆ ನಾನು ಕಮೆಂಟಿಗೆ ಆನ್ಸರ್ ಕೊಡ್ತೇನೆ, ಕೆಲವರಿಗೆ ಬಿಟ್ಟೋಗಿರ್ಬೋದು, ನಿಮ್ಮಲ್ಲಿ ನಾನು ಕ್ಷಮೆ ಕೂಡ ಕೇಳ್ತಾ ಇದ್ದೇನೆ. ಓಕೆ ಓಕೆ ಫ್ರೆಂಡ್ಸ್, Q&A ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಪ್ರಶ್ನೆ ಇದ್ದದ್ದು ಇಷ್ಟೇ, ಅದನ್ನೊಂದು ಹೇಳಬೇಕಂತಾಯಿತು, ನಾನು ಹೇಳಿದೆ. ಓಕೆ ಈ Q&A ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀರಾ ಅವರು ಕಮೆಂಟಲ್ಲಿ ಪ್ರಶ್ನೆಯನ್ನು ಬರೆದು ಹಾಕಿ. ಓಕೆ ಇನ್ನು ಕೂಡ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ, ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.